ಸಾಕಷ್ಟು ಬಾರಿ ಹೇಳಿದ್ದೇವೆ ತುಮಕೂರಿನ ರಸ್ತೆಗಳಲ್ಲಿ ಬಿದ್ದಿರುವಂತಹ ಈ ಗುಂಡಿಗಳ ಬಗ್ಗೆ ಸಾಕಷ್ಟು ಮಾತನಾಡಿದ್ದೇವೆ ಸಾಕಷ್ಟು ಸುದ್ದಿ ಕೂಡ ಮಾಡಿದ್ದೇವೆ ತುಮಕೂರಲ್ಲಿ ಗಮನಿಸಿದಾರೆ ನೀವು ಕೆಲವೊಂದಷ್ಟು ಮಾತ್ರ ಬೆರೆ ಮುಖ್ಯ ಮುಖ್ಯ ರಸ್ತೆಗಳೊಂದಿದ್ದಾವೆ ಆ ಮುಖ್ಯ ರಸ್ತೆಗಳಲ್ಲಿ ತುಮಕೂರಿನ ಯಾರೆಲ್ಲ ಗಣ್ಯ ವ್ಯಕ್ತಿಗಳು ಅಥವಾ ಮುಖ್ಯ ಅಧಿಕಾರಿಗಳು ತೆರಳಿರ್ತಾರೆ ಇವರೆಲ್ಲರೂ ಕೂಡ ಪ್ರತಿನಿತ್ಯ ಸಂಚಾರ ಮಾಡ್ತಾರೆ ಇದೇ ರಸ್ತೆಯಲ್ಲಿ ಈ ಗುಂಡಿಗಳು ಬಿದ್ದು ರಸ್ತೆ ಅಧ್ವಾನವಾಗಿದ್ರು ಕೂಡ ಅಧಿಕಾರಿಗಳು ಯಾಕೋ ಅಂತ ಗಮನ ವಹಿಸ್ತಾ ಇಲ್ಲ ಗೊತ್ತಿಲ್ಲ ಟೆಕ್ನಿಕಲ್ ಇಶ್ಯೂಸ್ ಕೆಲವು ಕೆಲವು ಸಮಯದಲ್ಲಿ ಇರುತ್ತೆ ಬಟ್ ಆದರೂ ಕೂಡ ಅದನ್ನು ಸರಿ ಮಾಡುವಂತಹ ಗೊಜು ಕೂಡ ಇನ್ನು ಹೋಗಿಲ್ಲ ಆದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗುತ್ತೆ ಇವಾಗ ಸರಿ ಮಾಡ್ತೀವಿ ಅವಾಗ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದೀನಿ ಈ ವಿಚಾರದ ಬಗ್ಗೆ ಪಾಲಿಕೆಯ ಕೆಲವು ಸದಸ್ಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ಬನ್ನಿ ಕೋಡಿ ವಿರುದ್ಧ ಗುಂಡಿಗಳು ಪಾಲಿಕೆ ಸದಸ್ಯರುಗಳು ತುಮಕೂರಿನ ಪ್ರಮುಖ ವೃತ್ತದಲ್ಲಿ ಇರುವಂತಹ ಈ ಒಂದು ಈ ಸಾವಿನ ಗುಂಡಿನೇ ಅಂತ ಹೇಳ್ಬೋದು ಆ ರೀತಿಯಾಗಿ ಇಲ್ಲಿ ಆಳದ್ದ ಗುಂಡಿಗಳು ಇದ್ದಾವೆ ಆದ್ರೂ ಕೂಡ ಆರು ತಿಂಗಳಾದ್ರೂ ಕೂಡ ಇನ್ನೂ ಮುಚ್ಚಿಲ್ಲ ನಿಮ್ಮ ಅಮೋಕ್ ಟಿವಿನೂ ಕೂಡ ಸಾಕಷ್ಟು ಬಾರಿ ಇದ್ರ ಬಗ್ಗೆ ವರದಿನ ಮಾಡಿತ್ತು ವರದಿ ಮಾಡಿತ್ತು ವರದಿ ಮಾಡಿದ್ರು ಕೂಡ ಇವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಜೊತೆಗೆ ಅಲ್ಲಿನ ಪಾಲಿಕೆ ಸದಸ್ಯರು ಕೂಡ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡಲೇ ಸರಿ ಮಾಡಬೇಕು ಅಂತ ಹೇಳಿದ್ರು ಇದೆಲ್ಲದಕ್ಕಿನ್ನೇ ಹೆಚ್ಚಾಗಿ ಅಲ್ಲಿ ಓಡಾಡುವಂತಹ ವಾಹನ ಸವಾರ ಇವರು ಕೂಡ ಅಲ್ಲಿ ಒಂದು ಸರಿ ಮಾಡಿ ಗುಂಡಿಯನ್ನ ಸರಿ ಮಾಡಿ ನೋಡಿ ಗಮನಿಸಿ ಆ ಬಸ್ ನೋಡಿ ಜಸ್ಟ್ ಮಿಸ್ ನೋಡಿ ಪಕ್ಕದಲ್ಲಿ ಹೋಗ್ತಾ ಇದ್ರೆ ಏನಾದ್ರು ಗೊತ್ತಿಲ್ಲದೆ ಲೈಟ್ ಇಲ್ದೇನೋ ಯಾವಾಗ್ಲೂ ಯಾರಾದ್ರೂ ಬಂದ್ರೆ ಏನ್ ಗತಿ ಆಗೋದು ಏನ್ ಗತಿ ಆಗೋದು ಒಮ್ಮೆ ಯೋಚನೆ ಮಾಡಿ ಸಾಕಷ್ಟು ಬಾರಿ ಹೇಳಿದೀವಿ ಏನ್ ಇಶ್ಯೂ ಇದೆ ಅಥವಾ ನೀವಲ್ಲಿ ರೋಡ್ ಬ್ಲಾಕ್ ಮಾಡಿದ್ರೆ ಬ್ಲಾಕ್ ಮಾಡಿದ್ರೆ ಡೈವರ್ಷನ್ ಮಾಡೋದಕ್ಕೆ ಏನಾದ್ರು ಕಷ್ಟ ಇದೆಯಾ ಯೂಸ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಚಿಕ್ಕದೊಂದು ಬಿಡಿಸ್ತಾರ ಕಟ್ಟಿದ್ರಲ್ಲ ಯೂಸ್ ಮಾಡ್ಕೊಳ್ಳಿ ಅದನ್ನೇ ಏನೋ ಒಂದು ಆಲ್ಟರ್ನೇಟ್ ವ್ಯವಸ್ಥೆ ಮಾಡಬೇಕಿಲ್ಲ ರಾತ್ರಿ ರಾತ್ರಿ ಕಾಮಗಾರಿಗಳನ್ನ ಮಾಡ್ತೀರಾ ಯಾರು ಅಧಿಕಾರಿಗಳು ಅಥವಾ ಯಾರೋ ಸೆಂಟ್ರಲ್ನಿಂದ ಯಾರೋ ಮಿನಿಸ್ಟರ್ ಬರ್ತಾಯಿದಾರೆ ಅಂತಂದಾಗ ಇಡೀ ರಸ್ತೆಯೂ ಇಡೀ ನಗರನೇ ಸ್ವಚ್ಛಗೊಂಡು ಬಿಡುತ್ತೆ ರಾತ್ರಿ ರಾತ್ರಿ ಗೊತ್ತಿಲ್ಲ ಆವಾಗ ಲೇಬರ್ ಸಮಸ್ಯೆ ನೋಡಿ 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 ಯಾವ ರೀತಿಯಾಗಿ ಬಸ್ಸಲ್ಲಿ ಪಾಸಾಯಿತು ಅಂತ ದೊಡ್ಡ ದೊಡ್ಡ ವೆಹಿಕಲ್ ಆದರೆ ಓಕೆ ಈ ಈ ಓಮ್ನಿ ಅಥವಾ ಈ ಆಟೋ ಅಥವಾ ಟೂ ವೀಲರ್ಸ್ ಇವೇನಾದರೂ ಬಂದ್ಬಿಟ್ರೆ ಭಾರಿ ಕಷ್ಟ ಅಲ್ಲಿ ಒಟ್ಟು ಯಾರಾದರೂ ಬೀಳಬೇಕು ಅಲ್ಲಿ ಬಿದ್ದು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೇಕು ಅದಾದ್ಮೇಲೆ ಇವರು ಸ್ಥಳಕ್ಕೆ ಬರ್ತಾರೆ ಅದೆಲ್ಲ ಇನ್ಫೆಕ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಇನ್ಯಾರಿಗೂ ಹೇಳ್ತಾರೆ ಅದಕ್ಕೊಂಡು ಏನೋ ಒಂದು ಅದನ್ನ ಮಾಡೋರ್ಗೊಂಡು ಟೆಂಡರ್ ಮತ್ತೊಂದು ಮಗದಿಂದ ಮಾಡ್ಕೊಳ್ತಾರೆ ಮತ್ತಿನ್ನ ಆರು ಮುಗಿ ನಮ್ಮ ಜನನು ಗೊತ್ತಲ್ಲ ಇವತ್ತು ನಾಳೆ ಆಗಿದ್ರೆ ಬಿಟ್ಟು ನಾಡಿದ್ದಕ್ಕಾಗ್ಲೆ ವಿಚಾರಣೆ ಮತ್ ಬಿಡ್ತಾರೆ ಅದ್ರ ಬಗ್ಗೆ ಅಲ್ಲಿರೋರು ಕೂಡ ಮಾತನಾಡಿದ್ದಾರೆ ನೋಡ್ಕೊಂಬನಿ ನಮ್ಮ ವಾರ್ಡ್ನ ವಾರ್ಡ್ ನಂಬರ್ ಐದು ಕೋಡಿ ಸರ್ಕಲ್ ಕೋಡಿ ದೇವಸ್ಥಾನ ಹತ್ರ ಒಂದು ಹಳೆ ಸೇತುವೆ ಇದೆ ಹಳೆ ಸೇತುವೆ ಒಂದು ತೂತ ಆಗ್ಬಿಟ್ಟು ಜನಕ್ಕೆ ತುಂಬ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ ಮೊನ್ನೆ ಒಬ್ರು ಆಕ್ಸಿಡೆಂಟಲ್ಲಿ ಡೆತ್ ಆಗಿದ್ದಾರೆ ನಾವು ಆವಾಗ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ವಿ ಅವರು ಸ್ಮಾರ್ಟ್ ಸಿಟಿ ಅವ್ರಿಗೆ ಇದನ್ನ ಕೆಲಸ ನಾವು ತೋರಿಸಿದೀವಿ ಅವ್ರ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ವೆ ಮಾಡಿದ್ದೀವಿ ಅಂತ ಹೇಳಿದವ್ರೆ ಕೆಲಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಕೆಲಸ ನಿಧಾನ ಆಯಿತು ಭಾಳ ತೊಂದರೆ ಆಗ್ತಾ ಇದೆ ಭಾಳ ಅಪಾಯ ಸ್ಥಿತಿಯಲ್ಲಿದೆ ಅದು ಜನ ಓಡಾಡೋಕ್ಕೆ ಭಾಳ ತೊಂದರೆ ಹಾಗಾಗಿ ನಾನು ಅಧಿಕಾರಿಗಳಿಗೆ ಹೇಳ್ತಾ ಇರೋದೇನೆಂದರೆ ನೀವು ಬೇಗ ಕೆಲಸ ಸ್ಟಾರ್ಟ್ ಮಾಡಿ ಜನಗಳಿಗೆ ಆರಾಮಾಗಿ ಓಡಾಡೋಕ್ಕೆ ಮಾಡಿಕೊಳ್ಳಲಿಲ್ಲ ಅಂತಂದರೆ ಮುಂದಿನ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರ ಜೊತೆ ಸೇರಿ ನಾವು ಉಗ್ರ ಹೋರಾಟ ಆಮೇಲೆ ಪ್ರತಿಭಟನೆ ಮಾಡ್ಬೇಕಂತೇಳಿ ಹೇಳ್ತೀನಿ ನಾನು ನನ್ನ ಹೆಸರು ಮಹೇಶ್ ಬಾಬು ತುಮಕೂರು ನಗರ ಬಿ ಜೆ ಪಿ ಉಪಾಧ್ಯಕ್ಷ ನಾನು ನಾಲ್ಕನೇ ವಾರ್ಡ್ ನಿವಾಸಿ ಈ ಕೋಡಿ ಬಸವಣ್ಣನ ದೇವಸ್ಥಾನದ ಮುಂದೆ ಏನೋ ರಸ್ತೆಯಲ್ಲಿ ದೊಡ್ಡದೊಂದು ಹಳ್ಳ ಬಿದ್ದಿದೆ ಇದು ಸರಿಸುಮಾರು ಎರಡರಿಂದ ಮೂರು ತಿಂಗಳಾಯಿತು ಇದು ತುಂಬ ದೊಡ್ಡ ಸಮಸ್ಯೆ ಕಳೆದ ಎರಡು ಮೂರು ತಿಂಗಳಿಂದ ಕನಿಷ್ಠ ನಾಲ್ಕರಿಂದ ಐದು ಐದು ಜನ ಆ್ಯಕ್ಸಿಡೆಂಟಲ್ಲಿ ಸತ್ತಿದ್ದಾರೆ ಇದಕ್ಕೆ ದಾಖಲೆ ಬೇಕು ಅಂದರೆ ಟೌನ್ ಸ್ಟೇಷನಲ್ಲಿ ಯಾರು ಬೇಕಾದ್ರೂ ತೊಗೊಬೋದು ಇದು ಬಿಟ್ಟು ಬಿದ್ದಿರೋದು ಗಾಯ ಆಗಿರೋಂಥದ್ದು ಸೀರಿಯಸ್ ಇಂಜುರಿ ಸಿವಿಯರ್ ಇಂಜುರಿ ಈ ಥರದೆಲ್ಲ ಸುಮಾರು ಆಗಿದೆ ಆ ರಸ್ತೆನ ಉಪಯೋಗಿಸ್ತಾ ಇರೋವಂಥವ್ರು ಒಂದು ಎರಡು ಮೂರನೇ ವಾರ್ಡು ಮತ್ತು ನಾಲ್ಕು ಐದು ಆರು ಏಳು ಈ ಎಲ್ಲ ವಾರ್ಡು ಗಾರ್ಡನ್ ರಸ್ತೆಯಿಂದ ಯಾವುದು ವೆಹಿಕಲ್ಸ್ ಬರುತ್ತೆ ಸಿಟಿ ಒಳಗೆ ಹೋಗೋಕ್ಕೆ ಎಲ್ಲರೂ ಅದೇ ರಸ್ತೆನೇ ಉಪಯೋಗಿಸ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ನಗರದ ಪ್ರತಿಷ್ಠಿತ ಅಧಿಕಾರಿಗಳು ಡಿ ಸಿ ಆಗಿರ್ಬೋದು ಎಸ್ ಪಿ ಸಾಹೇಬ್ರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಸಿ ಇ ಆಗಿರ್ಬೋದು ಜಡ್ಜ್ಗಳಾಗಿರ್ಬೋದು ಇಷ್ಟೇ ಯಾಕೆ ನಮ್ಮ ಇದೇ ಮಹಾನಗರ ಪಾಲಿಕೆ ಕಮಿಷನರ್ ಕೂಡ ಪ್ರತಿದಿನ ಅದೇ ರಸ್ತೆಯಲ್ಲಿ ಓಡಾಡ್ತಾರೆ ಅವ್ರಿಗೂ ಇಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ ಏನೇನು ತೊಂದರೆ ಆಗ್ತಾ ಇದೆ ಅಂತ ಎಲ್ಲ ಗಮನಕ್ಕೆ ಬಂದಿದೆ ಆದರೂ ಕೂಡ ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದು ಈ ಥರ ಸಮಸ್ಯೆ ಆಗ್ತಾಯಿದೆ ದಯವಿಟ್ಟು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡಲಿಲ್ಲ ಅಂದರೆ ಈಗೇನೋ ನಾನು ಆಗಲೇ ಹೇಳ್ದಂಗೆ ಆರು ಏಳು ವಾರ್ಡಿಂದು ಜನಗಳು ಏನು ತೊಂದರೆ ಆಗ್ತಾ ಇದೆ ಎಲ್ಲ ಜನನೂ ಸೇರಿಸಿ ಅನಿರ್ದಿಷ್ಟಾವಧಿ ಧರಣಿ ರಸ್ತೆಯಲ್ಲಿ ಕೂತ್ಕೊಂತೀವಿ ಇದಕ್ಕೆ ಪರ್ಮಿಷನ್ ಕೊಡ್ಲಿ ಕೊಟ್ಟರು ಅಷ್ಟೇ ಕೊಡಲಿಲ್ಲ ಅಂದರೂ ಅಷ್ಟೇ ಯಾಕಂದರೆ ಸಾರ್ವಜನಿಕರ ನಮಗೆ ಮುಖ್ಯ ಭಾಳಷ್ಟು ಜನ ನಮ್ಮ ವಾರ್ಡವ್ರೆ ಆಗಿರ್ಬೋದು ನಮ್ಮ ಪಕ್ಕದ ವಾರ್ಡ್ ಐದೇ ಆಗಿರ್ಬೋದು ಆರನೇ ವಾರ್ಡವರಾಗಿರ್ಬೋದು ಸುಮಾರು ಜನ ಅಲ್ಲಿ ಬಿದ್ದು ಗಾಯ ಮಾಡಿಕೊಂಡು ಏಟಾಗಿರೋಂಥ ನಿದರ್ಶನ ತುಂಬ ಇದೆ ಇದನ್ನೆಲ್ಲ ಹತ್ರದಿಂದ ನೋಡಿರೋದ್ರಿಂದ ನಾವು ಹೇಳ್ತಾ ಇದ್ದೀವಿ ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಕೂತ್ಕೊತೀವಿ ರಸ್ತೆ ರಿಪೇರಿ ಆಗೋವರೆಗೂ ಎಷ್ಟೇ ದಿನ ಆಗಲಿ ಎದೋಳಲ್ಲ ನಾವು ಇದು ಕಡಾಖಂಡಿತವಾಗಿ ನಾವು ಹೇಳ್ತಾ ಇದ್ದೀವಿ ದಯವಿಟ್ಟು ಇದಾಗಕ್ಕೆ ಮುಂಚೆ ಏನಾದರೂ ಮುಂದಕ್ಕೆ ಸಮಸ್ಯೆ ಆಗಬಾರ್ದು ಅಂದರೆ ಅಧಿಕಾರಿಗಳು ಶೀಘ್ರವಾಗಿ ಕ್ರಮ ಕೈಗೊಂಡು ಈ ರಸ್ತೆ ಸಮಸ್ಯೆನ ಪರಿಹಾರ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ನಾನು ವಾರ್ಡ್ ನಂಬರ್ ತ್ರೀ ಲಕ್ಷ್ಮೀ ಸಿಂಹರಾಜ್ ಅಂತ ನಾನು ಅಮ್ಮಗ ಟಿ ವಿ ಮೂಲಕ ನಮ್ಮ ಅಧಿಕಾರಿಗಳಿಗೆ ಮತ್ತು ನಮ್ಮ ಇವರು ಯಾರು ಸ್ಮಾರ್ಟ್ ಸಿಟಿ ಎಮ್ ಡಿ ಅವ್ರಿಗೆ ಮತ್ತು ಇತರ ಎಲ್ಲ ಎಲ್ಲರಿಗೂ ಕೂಡ ನಾನು ತಿಳಿಪಡಿಸಿದ್ದೇನೆಂದರೆ ಏನು ಕೋಡಿ ಬಸವೇಶ್ವರ ದೇವಸ್ಥಾನದತ್ರ ಒಂದು ಹಳ್ಳ ಬಿದ್ದಿದೆ ಅದು ಸುಮಾರು ಒಂದು ವರ್ಷ ಎರಡು ವರ್ಷದಿಂದ ಅನೇಕ ಬಾರಿ ಆ ಹಳ್ಳ ಬೀಳ್ತಲೇ ಇದೆ ರಿಪೇರಿ ಮೇಲೆ ರಿಪೇರಿ ರಿಪೇರಿ ಮೇಲೆ ರಿಪೇರಿ ಅಂತ ಸುಮ್ಮನೆ ಕಾಲಾವಕಾ ಕಾಲಾವಕಾಶ ತಗೊಂಡು ಅಲೆ ಹಲವು ಜನರನ್ನ ಕೆಲವರು ಸತ್ತೋಗಿದ್ದಾರೆ ಈಗಾಗಲೇ ಸುಮಾರು ಒಂದು ಇಬ್ಬರು ಮೂವರು ಪ್ರಾಣ ಕಳ್ಕೊಂಡಿದ್ದಾರೆ ಇದ್ರ ಜೊತೆಯೇ ಅನೇಕ ಜನ ಬಿದ್ದು ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಲವರು ಏಟ್ ಮಾಡ್ಕೊಂಡಿದ್ದಾರೆ ಆದರೂ ಕೂಡ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ನಾವು ಜನಪ್ರತಿನಿಧಿಗಳಾಗಿ ಅದನ್ನು ಕಣ್ಣಗೆ ನೋಡೋಕೆ ನೋಡ್ಕೊಂಡು ಓಡಾಡೋದಕ್ಕಾಗೋದಿಲ್ಲ ಯಾಕೆ ಅಂದರೆ ಅದು ಯಾವುದೇ ವಾರ್ಡಿಗೆ ಸೇರಿರಲಿ ಅದು ಸಾರ್ವಜನಿಕರು ಓಡಾಡೋ ರಸ್ತೆ ಅದು ಇದನ್ನ ನೀವು ಕೇಳಿಸ್ಕೊಂಡು ಅವ್ರು ಮಾತನಾಡಿದ್ರು ಕೂಡ ಸದಸ್ಯರಲ್ಲರೂ ಕೂಡ ಮಾತನಾಡಿದ್ದಾರೆ ಏನಾಗಿದೆ ಪರಿಸ್ಥಿತಿ ದಿನನಿತ್ಯ ಗಮನಿಸಬೇಕೇನಂದ್ರೆ ಈ ರಸ್ತೆ ಏನಿದೆ ಮುಖ್ಯವಾಗಿ ಈ ಕೋಳಿ ರಸ್ತೆ ಏನಿದೆ ಈ ಶಿರಾ ಆಗಿರ್ಬೋದು ಈ ಭಾಗದಲ್ಲಿ ಬರುವಂತ ಎಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿರೋ ಜನ ಓಡಾಡೋದು ಅದೇ ರೀತಿ ಅದೇ ಇದರಲ್ಲಿ ಓಡಾಡ್ತಾರೆ ಇನ್ನು ಮಧುಗಿರಿ ಅಥವಾ ಈ ಈ ರೂಟ್ಗೆ ಹೋಗುವಂಥವ್ರು ಕೂಡ ಇದೇ ಬಸ್ ನಲ್ಲಿ ಇದೇ ರೂಟ್ ನಲ್ಲಿ ಓಡಾಡ್ತಾರೆ ಇನ್ನು ಸಾಕಷ್ಟು ಜನಸಂಖ್ಯೆ ಕೂಡ ಇಲ್ಲಿ ಓಡಾಡ್ತಾರೆ ಜೊತೆಗೆ ಮುಖ್ಯ ಅಧಿಕಾರಿಗಳು ಕೂಡ ಓಡಾಡ್ತಾರೆ ಈಗ ಅವ್ರು ಹೇಳಿದ ಏನಂತಂದ್ರೆ ನಾವು ಅಲ್ಲಿ ಕೂತು ಪ್ರತಿಭಟಿಸ್ತೀವಿ ಸರಿ ಮಾಡೋವ್ರಿಗೂ ಬಿಡಲ್ಲ ಬಿಕಾಸ್ ಯಾಕಂದ್ರೆ ತುಂಬಾ ಟೈಮ್ ಆಗಿದೆ ಅದಕ್ಕೂ ಮುಂಚೆ ಆಯುಕ್ತರು ಕೂಡ ಒಂದು ಮಾತು ಕೊಟ್ಟಿದ್ರು ನಾನು ರೆಡಿ ಮಾಡಿಸ್ತೀನಿ ಅಂತ ಯಾಕೆ ಅವರು ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಬೇಬಿ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕೇನೋದು ದೂರದಿಂದ ನೋಡಿದ್ರೆ ಕಾಣಬೇಕು ಆ ರೀತಿಯಾಗಾದಾಗ ಅಥವಾ ಫುಲ್ ಬಿದ್ದಾಗ ಮೇ ಬಿ ಬರ್ತಾರೇನೋ ಒಂದೇ ಸಲ ಮಾಡಿಸ ಇನ್ನೂ ಸ್ವಲ್ಪ ದೊಡ್ಡದಾಗ್ಲಿ ಅನ್ನೋ ರೀತಿ ಮೋಸ್ಟ್ಲಿ ಆ ಉದ್ದೇಶದಲ್ಲಿ ಇರ್ಬೋದೇನೋ ಅವರು ಈ ರೀತಿಯಾಗಿ ಜನರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ ಆದಷ್ಟು ಬೇಗ ಇದನ್ನ ಸರಿ ಮಾಡಿಸಿದ್ರೆ ನಿಜ ಕೂಡ ಸಾರ್ವಜನಿಕರಿಗೆ ಒಳಿತು ಒಳ್ಳೆಯದಾಗುತ್ತೆ